नमस्कार स्नेहितरे एल्लरिगू कन्नड एंटरटेनमेंट चैनल गे स्वागत। स्टार सुवर्ण दल्ली अट प्रेजेंटली मूडि बर्ता इरुवंतह डांस डांस अन्नुवंतह डांस रियलिटी शो नल्ली कंटेस्टेंट आगिरुवंतह कविता गौड़ अवर बग्गे केलोंदिष्टु माहितिन ई वीडियोदल्ली तिळिसिकोड्ता इदीनि। अवरु हुट्टिद्दल्ली एनु स्टडी माडिदारे याव कॉलेजु अवर फैमिली डेट आफ बर्थ अट प्रेजेंटली अवरिगे एष्टु वयस्सागुत्ते एष्टु हाइट इदारे एष्टु वेट इदारे ई रीतियादंतह केलोंदिष्टु माहितिगळु निमगे ई वीडियोदल्ली सिगलिक्किद्दु। वीडियोन पूर्तियागि नोडि हागेने नम्म चानल अन्न फस्ट टाइम विजिट माडिदरे एल्लरू कूड सब्सक्राइब ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರೋ ನೋಟಿಫಿಕೇಶನ್ ಬೆಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆಲ್ ನೋಟಿಫಿಕೇಶನ್ ಅನ್ನು ಕೂಡ ಆನ್ ಮಾಡ್ಕೊಳ್ಳಿ। ಇದರಿಂದಾಗಿ ನಾವು ಮುಂದೆ ಹಾಕೋ ಪ್ರತಿಯೊಂದು ವಿಡಿಯೋನ ನೀವೇನೇ ಮೊದಲು ನೋಡಬಹುದಾಗಿದೆ। ಇನ್ನು ಡೈರೆಕ್ಟ್ ಆಗಿ ವಿಷಯಕ್ಕೆ ಬರೋದಾದ್ರೆ ಕವಿತಾ ಗೌಡ ಅವರನ್ನು ತುಂಬಾ ಜನ ಗುರುತಿಡೋದು ಲಕ್ಷ್ಮಿ ಬಾರಮ್ಮ ಈ ಒಂದು ಸೀರಿಯಲ್ ನ ಮೂಲಕ। ಇದರಲ್ಲಿ ಅವರು ಚಿನ್ನು ಪಾತ್ರನ ಮಾಡಿದ್ರು, ಅದರಿಂದಾಗಿ ಎಲ್ಲರೂ ಕೂಡ ಇವರನ್ನು ಚಿನ್ನು ಅಂತಾನೆ ಗುರುತು ಮಾಡ್ತಾರೆ। ಕವಿತಾ ಗೌಡ ಅವರು ಕನ್ನಡ ಸೀರಿಯಲ್ ಹಾಗೇನೇ ಸಿನಿಮಾ ಎರಡರಲ್ಲೂ ಕೂಡ ಕಾಣಿಸಿಕೊಂಡಿದ್ದು, ಕೆಲವೊಂದಷ್ಟು ರಿಯಾಲಿಟಿ ಶೋ ನಲ್ಲೂ ಕೂಡ ಇವರು ಕಾಣಿಸಿಕೊಂಡಿದ್ದಾರೆ। ಅದರಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ 6 ಕೂಡ ಒಂದು, ಇದರಲ್ಲಿ ಅವರು ಟಾಪ್ 3 ಕಂಟೆಸ್ಟೆಂಟ್ ಕೂಡ ಆಗಿದ್ರು। ಇನ್ನು ಚಿನ್ನು ಅವರು ಹುಟ್ಟಿ ಬೆಳೆದಿದ್ದು ಎಲ್ಲ ಕೂಡ ಬೆಂಗಳೂರಿನಲ್ಲೇನೆ, ಬೆಂಗಳೂರಿನ ಮಲ್ಲೇಶ್ವರಂ ನಲ್ಲಿ ಅಟ್ ಪ್ರೆಸೆಂಟ್ ಅಲ್ಲಿ ಅವರಿದ್ದಾರೆ। ಇವರ ವಿದ್ಯಾಭ್ಯಾಸದ ಕಡೆ ನೋಡೋದಾದ್ರೆ ಇವರು ಡಿಗ್ರಿನ ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ, ನಿರ್ಮಲ ರಾಣಿ ಕಾಲೇಜ್ ನಲ್ಲಿ ಇವರು ಸ್ಟಡಿ ಮಾಡಿದ್ದು। ಕವಿತಾ ಗೌಡ ಅವರ ಮನೆಯಲ್ಲಿ ಕವಿತಾ ಗೌಡ ಅವರು, ಅವರ ಸಿಸ್ಟರ್ ಹಾಗೇನೆ ಅವರ ತಾಯಿ ಮೂರು ಜನ ಮಾತ್ರನೇ ಇದ್ದಾರೆ, ಜೊತೆಗೆ ಒಂದು ಪೆಟ್ ಕೂಡ ಇದೆ। ಕವಿತಾ ಗೌಡ ಅವರ ತಾಯಿ ಸಿಂಗಲ್ ಪ್ಯಾರೆಂಟ್ ಅಂತ ಹೇಳಿದ್ರೆ ಕವಿತಾ ಗೌಡ ಅವರಿಗೆ ತಂದೆ ಇಲ್ಲ। ಇಲ್ಲಿ ನೀವು ನೋಡ್ತಾ ಇರೋದು ಕವಿತಾ ಗೌಡ ಅವರು ತಮ್ಮ ತಾಯಿಯ ಜೊತೆ ಇರುವಂತಹ ಫೋಟೋ। ಇಲ್ಲಿ ನೀವು ನೋಡ್ತಾ ಇರೋದು ಇವರ ಸಿಸ್ಟರ್, ಇವರ ಹೆಸರು ಮೋನಿಶಾ ಅನ್ನೋದು। ಮೋನಿಶಾ ಅವರು ಕವಿತಾ ಗೌಡ ಅವರಿಗಿಂತ 4 ವರ್ಷ ಚಿಕ್ಕವರು। ಕವಿತಾ ಗೌಡ ಅವರು ಒಳ್ಳೆಯ ನಟಿ, ಅದರ ಜೊತೆಗೆ ಮಾಡೆಲ್, ಹಾಗೇನೆ ತುಂಬಾನೇ ಚೆನ್ನಾಗಿ ಡ್ಯಾನ್ಸ್ ಕೂಡ ಮಾಡ್ತಾರೆ। ಇವರು ಚಿಕ್ಕವರಿದ್ದಾಗಿಂದ ಕೂಡ ಭರತನಾಟ್ಯಮನ್ನ ಪ್ರಾಕ್ಟೀಸ್ ಮಾಡಿದ್ದಾರೆ, ತುಂಬಾನೇ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ಕೂಡ। ತಕದಿಮಿತ ಡ್ಯಾನ್ಸ್ ರಿಯಾಲಿಟಿ ಶೋ ನಲ್ಲೂ ಕೂಡ ಇವರು ಕಾಣಿಸಿಕೊಂಡಿದ್ರು। ಅಟ್ ಪ್ರೆಸೆಂಟ್ ಅಲ್ಲಿ ಡ್ಯಾನ್ಸ್ ಡ್ಯಾನ್ಸ್ ರಿಯಾಲಿಟಿ ಶೋ ನಲ್ಲಿ ಇವರು ಕಾಣಿಸಿಕೊಳ್ತಾ ಇದ್ದಾರೆ। ಇವರು ಕನ್ನಡ ಸಿನಿಮಾ ಇಂಡಸ್ಟ್ರಿ ನಲ್ಲಿ ಶ್ರೀನಿವಾಸ ಕಲ್ಯಾಣ ಈ ಸಿನಿಮಾದ ಮೂಲಕ ಸಾಕಷ್ಟು ಹೆಸರನ್ನ ಗಳಿಸಿಕೊಳ್ತಾರೆ। ಇದರ ಜೊತೆಗೆ ಇನ್ನು ಕೂಡ ಹಲವಾರು ಸಿನಿಮಾಗಳನ್ನು ಮಾಡಿರುವಂತಹ ಇವರು ಮೇ 14 2021 ರಂದು ತಮ್ಮ ಬಹುಕಾಲದ ಗೆಳೆಯನಾದಂತಹ ಚಂದನ್ ಅವರ ಜೊತೆ ಮದುವೆನ ಕೂಡ ಆಗ್ತಾರೆ। ಇನ್ನು ಇವಾಗ ಕವಿತಾ ಗೌಡ ಅವರ ಡೇಟ್ ಆಫ್ ಬರ್ತ್ ಏನು, ಅಟ್ ಪ್ರೆಸೆಂಟ್ ಅಲ್ಲಿ ಎಷ್ಟು ವಯಸ್ಸು, ಹೈಟ್ ಅಂಡ್ ವೇಟ್, ಇದ್ರ ಬಗ್ಗೆ ತಿಳ್ಕೊಳ್ಳುವಂತಹ ಸಮಯ ಬಂದಿದೆ। ಕವಿತಾ ಗೌಡ ಅವರ ಡೇಟ್ ಆಫ್ ಬರ್ತ್ 26 ಜುಲೈ 1992 ಅಂತ ಹೇಳಿದ್ರೆ ಅಟ್ ಪ್ರೆಸೆಂಟ್ ಅಲ್ಲಿ ಅವರಿಗೆ 29 ವರ್ಷ ವಯಸ್ಸಾಗುತ್ತೆ। ಇನ್ನು ಇವರು 5.6 ಫೀಟ್ ಹೈಟ್ ಇದ್ದು, ಇದನ್ನ ಅವರು ಒಂದು ರಿಯಾಲಿಟಿ ಶೋ ನಲ್ಲೂ ಕೂಡ ಹೇಳ್ಕೊಂಡಿದ್ರು। ಇವರ ವೇಟ್ 62 ಕೆಜಿ ಇರುವಂತದ್ದು। ಇದಿಷ್ಟು ಕವಿತಾ ಗೌಡ ಅವರ ಬಗ್ಗೆ ಒಂದು ಕಿರು ಮಾಹಿತಿ। ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ। ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ। ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್।